ಮಾಧ್ಯಮದವ್ರನ್ನ ಕೇಳ್ಬೇಕು ನಾವು. ಈಗ ಸ್ಪರ್ಧೆ ಬರೆದಿರ್ತಾರೆ. ಏ ಅಶೋಕ್ ಮೊನ್ನೆ ಪಾದಯಾತ್ರೆ, ಅಶೋಕ ನನಗೊಂದು ಅನುಮಾನ ಬಂದ್ಬಿಟ್ಟಿದೆ, ನೀನೇ ಭರಿಸ್ತಾ ಇದೀಯಾ ಅಂತ. ಟಿವಿಗಳಲ್ಲೆಲ್ಲ ನೀನೇ ಭರಿಸಕ್ ಶುರು ಮಾಡಿಸಿದ್ಯ ಅಂತ ಅನುಮಾನ ಶುರು ಆಗ್ಬಿಟ್ಟದೆ. ಯಾಕಂದ್ರೆ ಬೇರೆ ಯಾರಿಗೂ ಅನುಮಾನ ಇಲ್ಲ. ಟ್ರೈ ಮಾಡ್ತಾ ಇದ್ರು ಪಾಪ, ರಿಕ್ವೆಸ್ಟ್ ಮಾಡಿದ್ರು ಹೌದಲ್ರಿ, ಕೆಲಸ ಮಾಡ್ಬೇಕು. ನಮಗೇನಾಗಿದೆ, ಸಿದ್ದರಾಮಯ್ಯ ಸಾಹೇಬ್ರ ಬೆಂಬಲಿಗರ ಅಟ್ಟೆ ಬಂದಾರ, ಏನು ಉಳಿಕಿದ ಬೆಂಬಲಿಗರು ಬಂದಿಲ್ಲ, ನಮಗೆ ಅಪೇಕ್ಷೆ ಮಾಡಬಾರ್ದು. ಮಾಡಿ ಸತ್ತ ಮಾತಾಡಿ ನೋಡಿ. ಈ ಯತ್ನಾಳ್ ಸರಿ, ಯತ್ನಾಳ್ ಅವರೇ, ನೀವು ಮಿನಿಸ್ಟ್ರು ಆಗಲಿಲ್ಲ, ಚೀಫ್ ಮಿನಿಸ್ಟ್ರು ಆಗಲಿಲ್ಲ, ನಿಮಗೆ ಯಾಕ್ರಿ ಈ ಉಸಾಬರಿ? ಏನೋ ಚೀಫ್ ಮಿನಿಸ್ಟರ್ ಆಗಿದ್ದರೆ, ಮಿನಿಸ್ಟರ್ ಆಗಿದ್ದರೆ ಪರವಾಗಿರಲಿಲ್ಲ, ನಾವು ಮಾತಾಡಬೇಕು, ನಾವು ಮಾತಾಡಬೇಕು, ನೀವು ಮಾತಾಡಬೇಡಿ ಅಂದರೆ ಹೆಂಗೆ? ನೀವು ಎಷ್ಟು ಬೇಕೋ ಅಷ್ಟು ಮಾತಾಡಿ ಮರ, ಇರ ನಮ್ಗೇನು ಬೇಡ ಅಂತ ಕೇಳ್ತೀವಿ ನಾವು. ನಾ ಏನಾರು ಚೀಫ್ ಮಿನಿಸ್ಟರ್ ಆದರೆ ನಿಮ್ದು ಎಂದೂ ಸರ್ಕಾರ ಬಿಡೋದಿಲ್ಲ. 20 ವರ್ಷ ನಾನೇ ಮುಖ್ಯಮಂತ್ರಿ ಇರ್ತೇನೆ, ಅದಕ್ಕೆ ನಾನು ಮಾಡಲ್ಲ. ಅದಕ್ಕೆ ಆಗಿಲ್ಲ ಪಾಪ, 20 ವರ್ಷ ಕೂತ್ಕೊಂಡ್ಬಿಡ್ತೀಯ ಕುರ್ಚಿ ಬಿಡದೆ ಅಂತ, ಅದಕ್ಕೆ ಮಾಡಲ್ಲ ನಿನ್ಗೆ. ಸುದ್ದಿಗಳು ಯಾರು ನನ್ನ ಎಲ್ಲಿ ಯತ್ನಾಳ್ ಮಾಡಿಬಿಟ್ಟೆ, ನಮ್ದು ಎಲ್ಲರ ಅವಕಾಶ ಹೋಗ್ತದೆ, ನಾನು ಮಾಡ್ತಾನೆ ಇಲ್ಲ. ಅವರು ಮಂತ್ರಿ ಮಾಡಿದ್ರು ಮುಂದೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಂತ ಅದು ಆ ಭಯದಿಂದಲೂ ಮಾಡ್ತಾ ಇಲ್ಲ. ನೀವು ನನ್ನ ಬಗ್ಗೆ ಅಪಾರ ಗೌರವ ಪ್ರೀತಿ ಇದೆ, ಅದಕ್ಕೆ ನಿಮ್ಗೆ ಧನ್ಯವಾದ. ಅಲ್ಲಲ್ಲ, ನಿಮ್ಗೆ ಗೊತ್ತಾಗಿದೆ ಈಗ. ನಿನ್ನೆ ಅಶೋಕ್ ಅವರು ನಮ್ಮ ಬಗ್ಗೆ ಹೇಳಿದ್ರು ಹೊಲಗಳಿಗೆ ಸರಿ, ಈಗ ನೋಡು ಅಲ್ಲೇ ಸರಿ ಇಲ್ಲ, ಯಾರು ಕೂಡ ಸರಿ ಇಲ್ಲ ನೋಡುವಾಗ. ಮಾತಾಡಿ ಸರ್, ತಗೊಂಡ್ ಪಕ್ಷದ ನಾಯಕರು ಅವ್ರ ಉದ್ದೇಶ ಎಲ್ಲ ಗೊತ್ತಾಗಿದೆ ನಿಮಗೆ. ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೇಳಕ್ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ಹೇಳಕ್ ಶುರು ಮಾಡ್ತಾ ಪ್ರಯತ್ನ ಮಾಡ್ತಾರೆ. ನಾವು ಸಿ ಎಂ ಎಲ್ಲ ಬಹಳ ಚೆಂದಾಗಿದ್ದೀರಿ, ಅನ್ಯೋನ್ಯ ಆಗಿದ್ದೀರಿ, ಆ ತರದ ಏನು ಇಲ್ಲ. ದೇಶಪಾಂಡೆ ಸಾಹೇಬ್ರೆ, ನಿಮ್ ಕಡೆ ಇಲ್ಲ ಸಂತೋಷ, ಇರ್ಬೇಕಂತ ನಾವು ಅಪೇಕ್ಷೆ ಮಾಡೋದಿಲ್ಲ. ನಾವು ಸಿ ಎಂ ಚೆನ್ನಾಗಿದ್ದಿರ್ತಾನೆ, ಚೆನ್ನಾಗಿದ್ದಿರ್ತಾನೆ, ಚೆನ್ನಾಗಿದ್ರೆ ದಿನ ಅಧ್ಯಕ್ಷರದು ವಿರೋಧ ಪಕ್ಷದ ನಾಯಕರದೇ ಬರುತ್ತೆ ಸರ್. ಈಗ ಸಮಸ್ಯೆ ಬೇಕು ಅಂತ ಬರೀತಾರ ಬೇಡ ಅಂತ ಬರೀತಾರ, ಮಾಧ್ಯಮದವ್ರನ್ನ ಕೇಳ್ಬೇಕು ನಾವು. ಈಗ ಸ್ಪರ್ಧೆ ಬರೆದಿರ್ತಾರೆ. ಏ ಅಶೋಕ್ ಮೊನ್ನೆ ಪಾದಯಾತ್ರೆ, ಅಶೋಕ ನನಗೊಂದು ಅನುಮಾನ ಬಂದ್ಬಿಟ್ಟಿದೆ, ನೀನೇ ಭರಿಸ್ತಾ ಇದೀಯಾ ಅಂತ. ಮೋಸ್ಟ್ಲಿ ಪತ್ರಿಕೆಗಳಲ್ಲೆಲ್ಲ ಟಿವಿಗಳಲ್ಲೆಲ್ಲ ನೀನೇ ಭರಿಸಕ್ ಶುರು ಮಾಡಿಸಿದ್ಯಾ ಅಂತ ಅನುಮಾನ ಶುರು ಆಗ್ಬಿಟ್ಟದೆ. ಯಾಕಂದ್ರೆ ಬೇರೆ ಯಾರಿಗೂ ಅನುಮಾನ ಇಲ್ಲ, ನಮಗೂ ನನಗೂ ಶಿವಕುಮಾರ್ಗೂ ಅಥವಾ ಇನ್ಯಾರೇ ಲೀಡರ್ಗಳಿಗೂ ಯಾವುದೇ ಭಿನ್ನಾಭಿಪ್ರಾಯ. ನೋಡು, ಸೀನಿಯರ್ ಲೀಡರ್ ಇಲ್ಲ, ದೇಶಪಾಂಡೆ ಈಸ್ ಎ ಸೀನಿಯರ್ ಲೀಡರ್, ನನಗೂ ಅವನಿಗೂ ಭಿನ್ನಾಭಿಪ್ರಾಯ ಇದೇನಪ್ಪ? ಪಕ್ಕ ಸರ್, ನಾವೇ ಸರ್ಟಿಫಿಕೇಟ್ ಕೊಡ್ತೀರಿ, ನಾವೇ ದೇಶಪಾಂಡೆಗೂ ನಿಮ್ಗೆ ಚೆನ್ನಾಗಿದೆ ಅಂತ ನಾವು ಸರ್ಟಿಫಿಕೇಟ್ ಕೊಡ್ತೀರಿ. ಹೌದಾ? ಆದ್ರೆ ಅಲ್ಲಿ ಇಲ್ಲಿ ಇಲ್ಲ ಇಲ್ಲ ಅಲ್ಲ, ಅವರು ನಾವು ಬಹಳ ಅಲ್ಲ, ನಾನು ಚೆನ್ನಾಗಿದ್ದೀನಿ ಇಲ್ಲ ಕನಸು ನೆನಸಾಗುದಿಲ್ಲ. ನಾವೆಲ್ಲ ಕೇಳಪ್ಪ, ನಮ್ಮ ತೊಟ್ಟು ಉಳಿ ಬಿದ್ರೆ ಕೇಳು. ಈಗ ನಾನು ಹೊಡೆದೌಟ್ ಇದೆ ಸರ್, ಈಗ ಇನ್ನ ಸರ್ ಮಾಡಕ್ಕಾಗಲ್ಲ, ಹೊಡೆದೌಟ್ ಇದೆ. ನೋಡಿ ಕೇಳು, ವಿರೋಧ ಪಕ್ಷದ ನಾಯಕರು ನೀವು ಮಾತಾಡಾಗ ನಿಮ್ಮ ಬೆಂಬಲಿಗ ಶಾಸಕರ ಅಟ್ಟೆ ಅದಾರ, ಇನ್ನೊಂದು ಬೆಂಬಲಿಗ ಶಾಸಕರು ಒಬ್ರು ಇಲ್ಲಲ್ಲ, ಹೆಂಗ್ ಅದು ನಮ್ಗೆ ಸರ್? ಅವರು ಒಬ್ರೇ ಸಾಕು ನಿಮ್ ಎಲ್ಲಾರ್ಗೋಸ್ಕರ, ಬೇಕಾಗಿಲ್ಲ ಅವರಿಗೆ, ಒಬ್ರೇ ಸಾಕು. ಆಯ್ತು, ಪ್ರಾರಂಭ ಮಾಡಿ ಸರ್. ನೋಡಿ, ಹಿಂದೆ ಇರೋರೆಲ್ಲ ನಿಮ್ಮವರೇ, ರಮೇಶ್ ಕುಮಾರ್ ಸರ್ ಬಂದ್ರು ಎಲ್ಲ ನಿಮ್ಮ, ಅವರು ನಮ್ಮವರೇ, ನೀನು ನಮ್ಮವನೇ. ಹೌದು ಸರ್, ನಾನು ನಿಮ್ಮ ಸರ್, ನಾನು ಯು ಆರ್ ಮೈ ಗುಡ್ ಫ್ರೆಂಡ್ ಸರ್. ನಿಮ್ಮ ಬಗ್ಗೆ ಬಹಳ ವಿಶೇಷ ಗೌರವ ಇದೆ, ಮೈನ್ 100% ಸರ್. ಬಹಳ ಜನ ಅಲ್ಲಿರೋರೆಲ್ಲ, ಸೋಮಣ್ಣ ಇವನು ಅಧ್ಯಕ್ಷ ಸೀಟೆ ಮಾಡಕ್ಕೆ ನಾವ್ ಯಾರು ಬೇಕಿಲ್ಲ, ಸಿದ್ದರಾಮಯ್ಯ ರೊಬ್ಬರೇ ಸರ್. ಕಾರಜೋಳ ಹೆಸರು ತಗೊಳಕ್ ಹೋಗ್ಬೇಡ್ರಿ, ಇಲ್ಲ ಪಕ್ಕಕ್ಕೂ ಕಾರಜೋಳು ನಾವು ಬಹಳ ಚೆನ್ನಾಗಿದ್ದೀವಿ. ಒಂದ್ ನಿಮಿಷ ಸ್ವಾಮಿ ಸಿದ್ದರಾಮಯ್ಯವ್ರೆ, ದಯಮಾಡಿ ತಾವ್ ಶುರು ಮಾಡಿ ಯಾವ್ಯಾವ್ದನ್ನ ಹೇಳ್ತಿದ್ದೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಭೀರ್ಯವಾಗಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಅಲ್ಲಲ್ಲ ಸರ್, ಒಂದ್ ನಿಮಿಷ ದಯಮಾಡಿ. ನಿನ್ನೆಯಿಂದ ತಮ್ಮ ಚರ್ಚೆ ಅಂಕಿಅಂಶಗಳು ಅದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ
ಮುಂದಿನ ಮುಂದೊಂದು ದಿನಗಳಲ್ಲಿ ಇದನ್ನು ಕೂಡ ಎಲ್ಲ ಒಂದು ಕಡೆ ಕೌಂಟ್ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮಂಥವ್ರು ಬೆಳಕು ಚೆಲ್ಲಬೇಕಾದ್ದು ನಿಮ್ಮ ಕರ್ತವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಅನುಭವ. ಆದರೆ ಕೆಲವಾರು ಸಂದರ್ಭಗಳಲ್ಲಿ ಈ ಸದನದಲ್ಲಿ ಮಾತನಾಡುವಾಗ ಒಬ್ಬ ವಿರೋಧ ಪಕ್ಷದ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ತಾವು ಪದೇ ಪದೇ ಕೇಂದ್ರ ಸರ್ಕಾರದ ತಪ್ಪುಗಳನ್ನು ತಾವು ಎತ್ತಿ ಹಿಡಿತಾ ಇದ್ದೀರಿ, ನಮಗೇನು ಒತ್ತೊಳಗೆ ಬೇಸಿರಿಕೆ, ನಾವೆಲ್ಲರೂ ಕೂಡ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡಬೇಕಾಗಿರೋ ಸಂಬಂಧ ಸನ್ನಿವೇಶವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ಅನ್ನೋದು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೊಂದು ನಿರಂತರವಾಗಿ 75-80 ವರ್ಷ ನಡ್ಕೊಂಡು ಬರ್ತಾ ಇದೆ. ನನಗೆ ಒಂದೇ ಒಂದು ನಿಮಗೆ ವಿನಂತಿ ಮಾಡೋದು, ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತಾವು ಹೇಳುವಾಗ ನಿಖರವಾಗಿ ಅದನ್ನು ಏನು ಹೇಳ್ತೀರಿ ಮುಂದಕ್ಕೆ ಹೋಗ್ತಾ ಇದ್ದರೆ ನಾವು ಒಂದೊಂದಷ್ಟು ಕೇಳೋದಕ್ಕೆ ಇಂಪಾಗಿರ್ತದೆ ಅಂತ ಅಷ್ಟೇ ಸರ್, ಬೇರೆ ಏನೇನು ಇಲ್ಲ. ನನಗೆ ಅರ್ಥ ಆಗಲಿಲ್ಲ. ಸೋಮಣ್ಣ,